ಎಷ್ಟು ಸಲ ಫೋನ್ ಮಾಡ್ತೀಯಮ್ಮ ನೀನು? ಆಕ್ಚುಲಿ ಇವನಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಏನಾದ್ರು ಬರ್ಕೊಂಡಿರೋಣ, ಯಾರನ್ನು ಕನ್ಸಲ್ಟ್ ಮಾಡಲ್ಲ ಅಂದ್ರೆ ಕಡೆಗೂ ಏ ಬಂದಿಯಲ್ಲ ನೀನು. ಸರ್, ನನ್ಗೆ ಇವನ್ ಭವಿಷ್ಯದ ಬಗ್ಗೆ ತಿಳ್ಕೊಬೇಕು. ಯಾರೇನೋ ಏನೇನೋ ಹೇಳಿದ್ದಾರೆ, ಅದು ನನ್ಗೆ ಸುಳ್ಳಾಗ್ತದೆ. ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಯಾಕಮ್ಮ ಹೋಗ್ಬೇಕು? ನಿನ್ನ ಮಗುವಿನ ಭವಿಷ್ಯ ನೀನು ತಿನ್ನಿಸುವ ಅನ್ನದಲ್ಲಿದೆ. ನೀನು ನಿನ್ನ ಗಂಡ ಪ್ರೀತಿಯಿಂದ ಮಗುನ ಹೆತ್ರಲ್ಲ. ನೀವು ನಿಮ್ಮ ಸಂಪಾದನೆ ಅತಿ ಸುಂದರವಾಗಿದ್ರೆ, ಅಂದ್ರೆ ನಿಮ್ಮ ಸಂಪಾದನೆ ಪವಿತ್ರವಾಗಿದ್ರೆ, ನಿನ್ನ ಮಕ್ಕಳು ಅದೃಷ್ಟವಂತರಾಗ್ತಾರೆ. ಇದೇ ನಮ್ಮ ಜಗತ್ತಿನ ರಹಸ್ಯ. ಜ್ಯೋತಿಷ್ಯ ಕೇಳ್ಕೊಂಡು ತಿರುದ್ರೆ ಹೆಂಗೊಮ್ಮೆ ನಿನಗೆ ಮಗು ಉದ್ಧಾರ? ಮಗು ಹುಟ್ಟಿರೋದೆ ಜ್ಯೋತಿಷ್ಯ ನಂಬಿದಿರೋದ್ರಿಂದ. ಅಂದ್ರೆ ಹೆಂಗಮ್ಮ? ಅಂದ್ರೆ ಸಿ ಸೆಕ್ಷನ್ ಮಾಡಿಸ್ಕೊಂಡು ಆ ಕರೆಕ್ಟ್ ಟೈಮಿಗೆ ಅಂತ ಮಗ ಹುಟ್ಟುತ್ತಾನೆ ಅಂತ ಹೇಳಿದಕ್ಕೆ ನಾನು ಹೊಟ್ಟೆಗೆ ಉಳಿಸ್ಕೊಂಡು ಇವನ್ನ ಹೊರಗಡೆ ತಂದಿದ್ದೀನಿ. ನಿಮ್ಮನ್ನು ಮನೆಗೆ ಸೇರಿಸಬಾರ್ದು. ನಿಮ್ಮನ್ನ ಏನ್ ಅನ್ಕೊಂಡಿದ್ರೆ, ದೇವರು ಅಂದ್ರೆ ಆಟದ ವಸ್ತು ಅನ್ಕೊಂಡಿದ್ರಾ? ಜ್ಯೋತಿಷ್ಯ ಅಂದ್ರೆ ಏನ್ ಗೊತ್ತಮ್ಮಿ, ಅದೊಂದು ಸಂಹಿತ ಸಿದ್ಧಾಂತ ಹೋರ ಅನ್ನುವುದು ಮುಕ್ತಿ ಪಥ. ಅದು ನಿಮ್ಮ ಭವಿಷ್ಯ, ನಾಳೆ ಕಾರ್ ತಗೋತೀರಿ, ನಾಳೆ ಮನೆ ಮಾಡ್ತೀರಿ ಅಂತ ಹೇಳೋದಕ್ಕೆ ಬಿಟ್ಟಿರೋದಿಲ್ಲ. ಅದೊಂದು ಊಹನಾ ಸಿದ್ಧಾಂತ ನಮ್ಮದು. ಈ ಜ್ಯೋತಿಷ್ಯದಲ್ಲಿ ಹೋರ ಅನ್ನುವ ಸಬ್ಜೆಕ್ಟ್ ಅಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಸಮಯವನ್ನು, ಅಂದ್ರೆ ಪ್ರಾಕೃತಿಕವಾಗಿ ಹುಟ್ಟಿದ ಸಮಯವನ್ನು ತೆಗೆದುಕೊಂಡು ಕೃತಿಯುಗದಲ್ಲಿ ರಸೋದಯ, ದ್ವಾಪರ ಯುಗದ ತ್ರೇತಾಯುಗದಲ್ಲಿ ಯುಗದಲ್ಲಿ ರಕ್ತೋದಯ, ದ್ವಾಪರ ಯುಗದಲ್ಲಿ ಶಿರೋದಯ, ಕಲಿಯುಗದಲ್ಲಿ ಭೂಪತನ ಅನ್ನುವ ಟೈಮಿಂಗ್ಸ್ ತಗೊಂಡು, ಅಂದ್ರೆ ಮಗು ಭೂಮಿಗೆ ಬಿದ್ದ ಟೈಮಿಂಗು, ಕೃತಿ ಯುಗದ ದ್ವಾಪರ ಯುಗದಲ್ಲಿ ತಲೆ ಬಂದ ಟೈಮಿಂಗು, ಕೃತಿ ಯುಗದಲ್ಲಿ ರಸ ಅಂದ್ರೆ ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಬರ್ತಲ್ಲ ಅದು ಬಂದ ಟೈಮಿಂಗು, ಮತ್ತೆ ಅದಾದ ನಂತರ ಈ ರಾಮನ ಕಾಲದಲ್ಲಿ ರಕ್ತೋದಯ, ಹೀಗೆ ರಕ್ತ ಬಂದ ಟೈಮಿಂಗ್ ತಗೊಂಡು ಜಾತಕ ಬರೀತಿದ್ರು. ಆ ಜಾತಕ ಆ ಮಗುಗೆ ಒಂದು ಬರ್ತ್ ಸರ್ಟಿಫಿಕೇಟ್ ತರ ಇತ್ತು. ಅದನ್ನ ಇವರು ಇನ್ನಷ್ಟು ಮುಂದಕ್ಕೆ ಬೆಳೆಸ್ಕೊಂಡು ಈ ಗ್ರಹ ಇಲ್ಲಿದ್ರೆ ಹಿಂಗಾಗತ್ತೆ, ಅದು ಸರಿ ಒಪ್ಕೊಳ್ಳೋಣ. ಇವಾಗ ಆಗಿದ್ದೇನು ಅಂದ್ರೆ, ಈಗ ನೀವು ಯಾಕಮ್ಮ ಸಿಸೇರಿಯನ್ ಮಾಡಿಸಿದೆ? ಆರೋಗ್ಯವಂತವಾಗಿ ಹೆರಬಹುದಲ್ವಾ? ಅದು ಮೊದಲನೇ ಮಗು ಸಿಸೇರಿಯನ್ ಆಗೋಯ್ತು. ಯಾಕಮ್ಮ ಮೊದಲನೇ ಮಗು ಸಿಸೇರಿಯನ್ ಮಾಡಿದೆ? ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ ಹೇಳಿದ್ರು, ಬಟ್ ಆ ಟೈಮಲ್ಲಿ ಮಗು 40 ಮಾಡ್ಕೊಂಡಿದೆ ಅಂತ ಹೇಳಿಬಿಟ್ಟು. ನಾಚಿಕೆ ಆಗತ್ತಮ್ಮೆ, ಮನುಷ್ಯನ ಪಾಟಿ ತಿಂದ್ರೆ ಏನೋ ಏನೋ ಓದಿದ್ಯಾ ನೀನು? ಮನುಷ್ಯನ ಪಾಟಿ ತಿಂದ್ರೆ ಮನುಷ್ಯ ಸತ್ತೋಗ್ತಾನೇನು? ಏ ಅಗೋರಿಗಳು, ನಾಯಿ ಜಗತ್ತಿನ ಎಲ್ಲ ಜೀವ ಜಂತುಗಳ ಎಮೇದ್ಯ ಅಂದ್ರೆ ಹೊಲಸನ್ನು ತಿಂದು, ತಾನು ಮೋಷನ್ ಅನ್ನ ತಿಂದು ಅದು ಬದುಕತ್ತೆ. ಆ ನಾಯಿಗಳ ಮೋಷನ್ ಅನ್ನ ಉಪಹಾರವಾಗಿ ಸ್ವೀಕರಿಸ್ತಾರೆ. ಅಂತದ್ದು ಮಗು ಪವಿತ್ರವಾದ ಗರ್ಭದಲ್ಲಿ ತನ್ನದೇ ಆದ ಮೋಷನ್ ಅನ್ನು ತಿಂದ್ರೆ ಸಾಯ್ತಿನ ಮಗು. ಅದು ಬಿಡ, ಈ ಹಳ್ಳಿಗಳಲ್ಲಿ ತಾಯಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಮಗುನ ಹಾಲಲ್ಲಿ ಬಿಟ್ಟಿರುತ್ತೆ, ಎಷ್ಟೋ ಸಲ ಆ ಮಗು ತನ್ನ ಪಾಟಿಯನ್ನ ತಾನೇ ತಿನ್ನತ್ತೆ, ತನ್ನ ಮೋಷನ್ ಅನ್ನ ತಾನೇ ತಿನ್ನತ್ತೆ, ತಾಯಿ ಬರೋ ಅಷ್ಟೊತ್ತಿಗೆ ತಿನ್ಬಿಟ್ಟಿರುತ್ತೆ, ಸತ್ತೋಗುತ್ತೆ ಮಗು. ನಿಮಗೆ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅವರು ಮೆಕಾಲ್ವೆಟ್ ತಿಂದಿದೆ, ತನ್ನ ಮೋಷನ್ ತಾನು ತಿಂದಿದೆ, ಅಮ್ನಿಯಾಟಿಕ್ ಫ್ಲೂಯಿಡ್ ಅಲ್ಲಿ ಮಗು ಸತ್ತೋಗ್ಬಿಡುತ್ತೆ ಅಂತ ಭಯ ಬೆಳೆಸಿ, ನಮ್ಮ ದೇಶದಲ್ಲಿ 99.9% ಭಾಗ ಸಿಸರಿನ್ ಮಾಡ್ತಾ ಇದ್ದಾರೆ, ನಾರ್ಮಲ್ ಡಿಲಿವರಿಗಳೇ ಆಗ್ತಾ ಇಲ್ಲ. ಇದು ಹೇಗೆ? ನೀವು ಬಂದಾಗ್ಲೇ ಗೊತ್ತಾಯ್ತು ಸೊಂಟ ನೋವು, ಯಾಕಂದ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಬಿಟ್ಟಿರ್ತಾರೆ. ಸೊಂಟ ನೋವು ಇದೆಯಲ್ಲ ನಿಮಗೆ, ಮತ್ತೆ ಈ ಮಗು 9ನೇ ತಿಂಗಳಲ್ಲಿ ತೆಗೆದಿರೋದ್ರಿಂದ ತಾಯಿಯ ಗರ್ಭದಿಂದ 9ನೇ ತಿಂಗಳು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕಲಿತಾ ಇರುತ್ತೆ. ಎಷ್ಟು ಎತ್ತರದಿಂದ ಹೆಂಗ್ ಜಂಪ್ ಮಾಡ್ಬೇಕು, ಎಷ್ಟು ಎತ್ತರದಿಂದ ನಾವು ಜಂಪ್ ಮಾಡಬಾರ್ದು ಅನ್ನೋದು ಕಲಿಯುತ್ತೆ. ಆದ್ರೆ ಈ ಮಗುಗೆ ಬೀಳ್ತಾನೆ ಇರುತ್ತೆ. ಯಾಕೆ ಹೇಳು, ಆ ಟೆಕ್ನಿಕ್ ಕಲಿಯಕ್ ಮುಂಚೆನೆ ಮೊಬೈಲ್ಗೂ ಕಂಪ್ಯೂಟರ್ಗೂ ಮಧ್ಯ ಇರೋ ವೈರ್ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ನೀನು ಎಂಥವ್ರಮ್ಮೆ ಜ್ಯೋತಿಷ್ಯರ ಬುದ್ಧಿ ಕಲಿಬೇಕು ಫಸ್ಟ್. ಜ್ಯೋತಿಷ್ಯರು ದುಡ್ಡು ತಗೊಂಡ್ಬಿಟ್ಟು ಟೈಮಿಂಗ್ ಹಾಕೊಡ್ತಾರ ನಿಮ್ಗೆ? ಯಾರಮ್ಮೆ ಅದು ಕೊಟ್ಟಿದ್ದು? ಆ ಮಗು ಎಷ್ಟೊತ್ತಿಗೆ ಹುಟ್ಟಬೇಕು ಅನ್ನೋದು ಜ್ಯೋತಿಷ್ಯರು, ಅದೇ ಭಗವಂತನ್ನೇ ಚೀಟಿಂಗ್ ಮಾಡ್ದ. ಒಂದು ಸಲ ಸಿಸೇರಿಯನ್ ಆಯ್ತು ಅಂದ್ರೆ ಆ ಮಗುಗೆ ಜಾತಕನೇ ಇರಲ್ಲ, ಹೈಡ್ ಆಗೋಗಿರುತ್ತೆ, ಇರೋ ಜಾತಕ ಯಾರಿಗೂ ಕಾಣಲ್ಲ, ಆ ಮಗು ಉದ್ಧಾರ ಆಗೇ ಆಗತ್ತೆ. ಮೊದಲನೇದಾಗಿ ನಿನ್ನ ಮಗು ಬಗ್ಗೆ ಭಯ ಬಿಟ್ಬಿಡು, ನಿನ್ನ ಮಗು ತುಂಬಾ ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ನೋಡಮ್ಮಿ, ನಿನ್ನ ಯಜಮಾನರು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ನೀನು ಕೆಲಸ ಮಾಡ್ತೀಯ,
ಇಬ್ಬರು ಕಷ್ಟಪಟ್ಟು ದುಡಿತಾ ಇದ್ರಿ, ಒಬ್ಬರಿಗೆ ಮೋಸ ವಂಚನೆ ಮಾಡ್ತಾ ಇಲ್ಲ, ನಿನ್ನ ಮಗುಗೆ ಏನೂ ತೊಂದರೆ ಆಗೋಕೆ ಸಾಧ್ಯ ಇಲ್ಲ. ಬರ್ಕೊಡ್ತೀನಿ ಇವತ್ತು ಪೇಪರಲ್ಲಿ, ನೀನು ನಿನ್ನ ಸಂಪಾದನೆ ಪವಿತ್ರತೆ ಇರೋವರೆಗೂ ನಿನ್ನ ಮಗುಗೆ ಅಪಘಾತವಾಗಲ್ಲ. ಇನ್ನು ಮುಂದೆ ಯಾವುದೇ ಜ್ಯೋತಿಷಿ ಹತ್ರ ಹೋಗೋದು ಏನು ಅಂತ ಭಯ ಬೀಳೋದು ಇವೆಲ್ಲ ಬಿಟ್ಬಿಡಿ. ಏನೋ ಬರ್ತಾ ನೀನು ಇದೆಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಹೇಳಿದ್ರು ನೀನ್ ಮೂಢನಂಬಿಕೆ ಅಂತ ಏನೋ ನೀನು ಓದಿದ್ಯಾ ಜೀವನದಲ್ಲಿ? ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸಿವಿಲ್ ಇಂಜಿನಿಯರಿಂಗ್ ಏನೋ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ಯಾ, ಮೂಢನಂಬಿಕೆ ಅಂತ್ಯಾ ನೋಡ. ಬೇಲೂರು ದೇವಸ್ಥಾನ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಕಟ್ಟಿದಾಗ ಇಂಜಿನಿಯರಿಂಗ್ ಇತ್ತನ? ಅವರು ಆ ಕಟ್ಟಡಗಳು ಇವತ್ತಿಗೂ ಉಳ್ಕೊಂಡಿದೆ. ನೀವು ಕಟ್ಟೋ ಕಟ್ಟಡಗಳಿಗೆ ನೀವು 56 ವರ್ಷ ಆಯುಷ್ ಬರ್ಕೊಟ್ರೆ 33 ವರ್ಷಕ್ಕೆ ಬಿದ್ದೋಗುತ್ತೆ. ನಿಂದೇನೋ ಇಂಜಿನಿಯರಿಂಗು ಕಾಲಮ್ಸ್ ಅಂಡ್ ಸ್ಟ್ರಟ್ಸ್ ಅಂದ್ರೆ ಗೊತ್ತಿಲ್ಲ. ಒಂದೊಂದು ವರ್ಷಕ್ಕೆ 3 ಸಬ್ಜೆಕ್ಟ್ ಫೇಲ್ ಆಗ್ತೀರಿ, 6 ಸಬ್ಜೆಕ್ಟ್ ಫೇಲ್ ಆಗಿ ಕಿಕ್ಲಾಗ್ ಹಾಕೋತೀರಿ, ಕಾಲೇಜಲ್ಲಿ ಓದೋದಿಲ್ಲ. ನೀನು ಬಂದು ಮೂಢನಂಬಿಕೆ ಬಗ್ಗೆ ಮಾತಾಡ್ತೀಯ? ಯಾವ್ದು ಮೂಢನಂಬಿಕೆ ಅಲ್ಲ, ಯಾವ್ದು ಮೂಢನಂಬಿಕೆ ಇದೆ ಅನ್ನೋದನ್ನ ತಿಳ್ಕೋಬೇಕು. ಜ್ಯೋತಿಷ್ಯ ನಿನ್ನ ಇಂಜಿನಿಯರಿಂಗ್ ಎಷ್ಟು ಪವಿತ್ರವಾದ ಸಬ್ಜೆಕ್ಟು, ಜ್ಯೋತಿಷ್ಯ ಅಷ್ಟೇ ಪವಿತ್ರವಾದ ಸಬ್ಜೆಕ್ಟು. ನಿನ್ನ ಇಂಜಿನಿಯರಿಂಗ್ ಬಳಸ್ಕೊಂಡು ಜನ ಹೆಂಗೆ ದೇಶದ್ರೋಹ ಮಾಡ್ತಾರೆ, ಜ್ಯೋತಿಷ್ಯನ್ ಬಳಸ್ಕೊಂಡು ದೇಶದ್ರೋಹ ಮಾಡ್ತಾರೆ. ಅದನ್ನ ಬಳಸೋವ್ರ ಮೇಲಿದೆಯೋ ಜ್ಯೋತಿಷಿ ಕೆಟ್ಟವನು ಅಂತೇಳು? ಜ್ಯೋತಿಷ್ಯ ಯಾವತ್ತು ಪವಿತ್ರ, ಅದು ಜ್ಯೋತಿಷ್ಯ ದೋಷವಿಲ್ಲದ್ದು. ನೀವು ಜ್ಯೋತಿಷ್ಯನ ಮಿಸ್ಯೂಸ್ ಮಾಡ್ಕೊಳಕ್ ಟ್ರೈ ಮಾಡಿದ್ರ? ನೀವ್ ಹೇಳಿದ ಟೈಮಿಂಗ್ಗೆ ಮಗು ಹುಟ್ಟುಬಿಟ್ರೆ ಪ್ರಧಾನ ಮಂತ್ರಿ ಆಗುತ್ತೆ ಅಂತ ನೀವು ಹಂಗ ಮಾಡ್ಬಿಟ್ಟು ಹಂಗ್ ಮಾಡ್ಬೋದಾ? ನೀವು ಹಾಗ ಮಾಡಬಾರ್ದು. ಮಗು ಯಾವ ಟೈಮಲ್ಲಿ ಹುಟ್ಟತ್ತೆ ಅನ್ನೋದು ಕೂಡ ನಮ್ಮ ಪುಣ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಮಾಡೋ ಸಂಪಾದನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಒಳ್ಳೆಯವರಾದ್ರೆ ಒಳ್ಳೆ ಮಕ್ಕಳು, ಕೆಟ್ಟವರಾದ್ರೆ ಕೆಟ್ಟ ಮಕ್ಕಳು. ಇದನ್ನು ತಿಳ್ಕೊಂಡ್ಬಿಟ್ರೆ ಏನೂ ಬೇಕಾಗಿಲ್ಲ. ಮತ್ತೆ ಯಾಕೆ ಜ್ಯೋತಿಷ್ಯರು ಅಂತ ಕೇಳಬೇಡ. ಮನುಷ್ಯನಿಗೆ ಈ ಸರಿತಪ್ಪುಗಳನ್ನು ಕಲಿಸುವುದು ಜ್ಯೋತಿಷ್ಯ. ಯೋಗಾಸನ ಹೆಂಗೋ ಜ್ಯೋತಿಷ್ಯ ಹಾಗೆ. ನಿನ್ನ ಜ್ಯೋತಿಷ್ಯ ಇಷ್ಟಕ್ಕೆ ನಿಲ್ಲೋದಿಲ್ಲ. ನಿನ್ನ ಮನೆ ಹೇಗಿರಬೇಕು, ನಿನ್ನ ಮನೆಯಲ್ಲಿ ಬೆಳಕು ಹೇಗೆ ಬರಬೇಕು, ನಿಮ್ಮ ಮನೆಯಲ್ಲಿ ಪ್ರಕಾಶ ಹೇಗೆ ಬರಬೇಕು, ನಿನ್ನ ಮನೆ ಎಷ್ಟು ಸುಂದರವಾಗಿರಬೇಕು, ಎಷ್ಟು ದ್ವಾರ ಇದ್ರೆ ಒಳ್ಳೇದು. ನೀವೇನೋ ಇಂಜಿನಿಯರಿಂಗ್ ಮಾಡ್ತೀರಿ, ಬಾತ್ರೂಮಲ್ಲಿ ಬ್ರಷ್ ಮಾಡಿದ್ರೆ ಮೊಣಕೈ ತಗೊಳತ್ತೆ, ಇಂಜಿನಿಯರಿಂಗ್ ಮಾಡ್ತೀರಿ? ಈ ನಮ್ಮ ಜ್ಯೋತಿಷ್ಯದ ಅಂಗವಾದ ಕಾಶ್ಯಪ ಶಿಲ್ಪ ಶಾಸ್ತ್ರದಲ್ಲಿ ಇವತ್ತಿಗೂ ನೀನು ರೀಡಿಸೈನ್ ಮಾಡೋಂದ್ರೆ ಮಾಡೋಕ್ಕಾಗಲ್ವೋ ಒಂದು ನಕ್ಷತ್ರಾಕಾರದ ದೇಗುಲ? ಅದನ್ನು ಆಟೋಕ್ಯಾಡಲ್ಲಿ ರೀಪ್ಲಾನ್ ಮಾಡೋಂದ್ರೆ ಮಾಡೋಕ್ಕಾಗಲ್ವೋ ನಿಮಗೆ? ಇಂಜಿನಿಯರಿಂಗ್ ಓದ್ಬಿಟ್ಟು ಇನ್ನೊಬ್ಬರನ್ನ ನೀನು ನಿಂದಿಸ್ತೀಯ? ಯಾವ ಸಬ್ಜೆಕ್ಟು ಓದಿದ ಮೇಲೆ ಪ್ರತಿಯೊಂದು ಸಬ್ಜೆಕ್ಟು ನಿನಗೆ ದೈವಿಕವಾಗಿ ಕಾಣುತ್ತೋ ಅದು ನಿಜವಾದ ವಿದ್ಯೆ. ನೀನು ಸ್ವಲ್ಪ ಓದ್ಕೊಂಡು ಮಾತ್ರಕ್ಕೆ ಧೈರ್ಯವಾಗಿ ಹೇಳ್ತೀಯ ನಾನು ಇನ್ನೊಬ್ಬರ ಮುಂದೆ ಬಂದು. ಏನೋ ಹೇಳಿದ್ದೀನಿ ನಿನಗೆ ಮೂಢನಂಬಿಕೆ, ತೋರಿಸ್ಬಿಡೋ ಇವತ್ತು ಹೇಳಿದ್ದು. ಮೊದಲನೇದಾಗಿ ನೀನು ಅವ್ರ ಹತ್ರ ಹೋದಾಗ ಆ ಸಿಸರಿನ್ ಮಾಡಿಸಿದಾಗ ಎಲ್ಲೋ ಹೋಗಿತ್ತು ನಿನ್ನ ಧೈರ್ಯ? ಅದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸಿಸರಿನ್. ಏನಾದ್ರು ಸಿಸರಿನ್, ನಾಳೆ ಮಗುಗೆ ಮೋಷನ್ ಕಟ್ಕೊಂಡ್ರೆ ಹೊಟ್ಟೆ ಬಗೆದು ಮೋಷನ್ ತೆಗಿತಾರ ಅವರು, ಅದು ಮೆಡಿಕಲ್ ಟರ್ಮ್ಸ್. ನಿಮ್ಮ ತಾತ ಮುತ್ತಾತನ ಕಾಲದಲ್ಲಿ ವಿದ್ಯೆ ಇಲ್ಲದೆ ಇರೋವಾಗ ನಿಮ್ಮ ಅಜ್ಜಿಯಂದ್ರು ಮಕ್ಕಳಿಗೆ ಮೋಷನ್ ಕಟ್ಕೊಂಡ್ರೆ ಅದಕ್ಕೆ ಸೋಪ್ ಇಟ್ಬಿಟ್ಟು ತೆಗಿತಾ ಇದ್ರು. ಅಷ್ಟು ಸುಲಭವಾಗಿ ಆಗೋದಕ್ಕೆಲ್ಲ ಸರ್ಜರಿಗಳು ಮಾಡ್ತಾ ಕೂತ್ಕೋತೀರಿ. ನಮ್ಮ ದೇಹ ಡಿಸೈನ್ ಆಗಿರೋದೆ ಬೆಸ್ಟ್ ಡಿಸೈನ್ ಅಂತ ಅರ್ಥ. ಈ ಮನುಷ್ಯ ಮಾತ್ರ ಮಾಡೋಕ್ಕಾಗದೇ ಇರೋಂಥ ಡಿಸೈನ್. ಎವ್ರಿ ಡೇ ನೈಟ್ ನಿದ್ದೆಯಲ್ಲಿ ರೆಡಿ ಆಗುತ್ತೆ ದೇಹ, ರೀಜನರೇಟ್ ಆಗುತ್ತೆ. ಅವ್ರು ಯಾರು ಡಾಕ್ಟ್ರು ಒಬ್ರು ಶಣೈ ಅಂತ ಹೇಳಿದಾರೆ ನೋಡು, ಬೆರಳು ಕಟ್ಟಾದ್ರೆ ಹಲ್ಲಿಯ ಬಾಲದ ಥರ ನೀವೇನೋ ಟ್ರೀಟ್ ಮಾಡಿಬಿಡಿ ಆ ಬೆರಳು ಮತ್ತೆ ಹುಟ್ಟುತ್ತೆ. ಉಗುರು ಕಟ್ಟಾದ ಇಲ್ಲಿವರೆಗೂ ಕಟ್ಟಾಗಿರೋರಿಗೆ ಉಗುರು ಬಂದಿರೋದು ನೋಡಿದ ನಾವು ಅವ್ರ ಹತ್ರ. ಅಂತ ದೇಹ ಇದು. ಇನ್ನು ಮುಂದೆ ಈ ಮೂಢನಂಬಿಕೆ ಅನ್ನೋದು ನೀ ನಂಬಿದೆಯಲ್ಲ ಅದು ಮೂಢನಂಬಿಕೆ, ಜ್ಯೋತಿಷ್ಯ ಮೂಢನಂಬಿಕೆ ಅಲ್ಲ. ಜ್ಯೋತಿಷ್ಯದ ಹೆಸರಲ್ಲಿ ಮೂಢನಂಬಿಕೆ ಬಳಸೋರನ್ನ ನಂಬಿದ್ರಲ್ಲ ಅದು ಮೂಢನಂಬಿಕೆ. ಅದಕ್ಕೆ ನಿಮ್ಮಂತ ಅವ್ರನ್ನ ತಿದ್ದಕ್ಕಾಗದೆ ಅಹೋರಾತ್ರ ಜ್ಯೋತಿಷ್ಯದಿಂದ ದೂರ ಆಗ್ತಾ ಇದ್ದಾನೆ, ತನ್ನಷ್ಟಕ್ಕೆ ತಾನು ಓದ್ಕೊಂಡು ಬಿಟ್ಟಿದ್ದಾನೆ. ಆದ್ರೂ ಬೇಡ ಅಂದ್ರೆ ಬರ್ತಾ ಇದ್ದೀರಿ ನೀವು. ಯಾಕೆ ಬರ್ತಾ ಇದ್ದೀರಿ ಅಂದ್ರೆ ನಮ್ಮಲ್ಲಿ ಕಲ್ಮಶ ಇಲ್ಲದೆ ಇದ್ದಾಗ ಎಲ್ಲರೂ ಬರ್ತಾರೆ. ನಿಮ್ಮಲ್ಲಿ ಕಲ್ಮಶ ಇಲ್ಲದೆ ಇದ್ದಾಗ ಒಳ್ಳೆ ಮಕ್ಕಳಾಗ್ತಾರೆ, ಮನೆ ಸೌಭಾಗ್ಯಯುತವಾಗಿರುತ್ತೆ. ಆವತ್ತು ಕಲ್ಮಶವಿಲ್ಲದೆ ಎಲ್ಲರ ಜೊತೆ ಪ್ರೀತಿಯುತವಾಗಿ ಬದುಕಿ, ಏನು ತೊಂದರೆ ಆಗೋದಿಲ್ಲ. ಮತ್ತೆ ಸಿಸೇರಿಯನ್ನಿಂದ ಆಗುವ ಅನಾಹುತಗಳು, ತಾಯಿ ಆರೋಗ್ಯ ಹಾಳಾಗುತ್ತೆ, ಮಕ್ಕಳಿಗೆ ಹೈಟ್ ಫೋಬಿಯಾ, ಸ್ಪೀಡ್ ಫೋಬಿಯಾ, ಬೆಡ್ಡಲ್ಲಿ ವೆಟ್ ಮಾಡ್ಕೊಳ್ಳೋದು ಭಯ. ಮಗುನ ಯಾರಾದರೂ ನ್ಯಾಚುರಲ್ ಆಗಿ ಬರೋರ್ನ ಕತ್ತರಿ ಹಾಕಿ ತೆಗೆದ್ರೆ ಒಳಗಡೆ ಇರೋ ಮಗುಗೆ ಭಯ ಆಗುತ್ತೆ. ಅಮೆರಿಕಾದಲ್ಲೆಲ್ಲ ಮತ್ತೆ ಡೆಲಿವರಿ ಬ್ಯಾಗ್ಸ್ ಅಂತ ಮಾಡಿದ್ದಾರೆ. ಒಂದು ವೇಳೆ ಅಪ್ಪಿ ತಪ್ಪಿ ಅಲ್ಲಿ 0.01
ಪರ್ಸೆಂಟ್ ಸಿಸೇರಿಯನ್ ಆದ್ರೆ ಅದನ್ನ ಮತ್ತೆ ಡೆಲಿವರಿ ಬ್ಯಾಗ್ಸ್ ಅಲ್ಲಿ ಹಾಕಿ ತಾಯಿ ಗರ್ಭದಿಂದ ಹೊರಬಂದ ಫೀಲಿಂಗ್ ಮಾಡಿಸ್ತಾರೆ ಮಗುಗೆ. ಅಮ್ಮಿ ಸಿಸೇರಿಯನ್ ಮಾಡೋದ್ರಿಂದ ಸರಿಯಾಗಿ ಹಾಲು ಉತ್ಪತ್ತಿ ಆಗ್ತಾ ಇಲ್ವೋ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ತಾಯಿಯಲ್ಲಿ. ನಾರ್ಮಲ್ ಡೆಲಿವರಿ ಆದ ತಕ್ಷಣ ಅದೇನ್ ಸ್ವಿಚಸ್ ಇರುತ್ತೋ ಗೊತ್ತಿಲ್ಲ, ಒಳ್ಳೆ ಹಾಲು ಬರುತ್ತೆ ತಾಯಿಯಲ್ಲಿ. ಏನೋ ವಿಜ್ಞಾನಿಗಳು ಹೇಳೋದು ಮಾತ್ರ ವೈಜ್ಞಾನಿಕ, ವಿಜ್ಞಾನಿ ಅಲ್ಲದೆ ಇರೋರು ಹೇಳೋದೆಲ್ಲ ಮೂಢನಂಬಿಕೆನೇನೋ, ಅದು ತಪ್ಪು. ನೀವು ತಿಳುವಳಿಕೆ ಎಷ್ಟೋ ಸಲ ನಿಮ್ ವಿಜ್ಞಾನಿಗಳೇ ಮೂಢನಂಬಿಕೆಗಳು. ತಾಯಿ ಹಾಲು ಕೊಡಬಾರ್ದು ಅಂತ 1980s ಅಲ್ಲಿ ನೀನು ಹುಟ್ಟಿದಾಗ ನಿಮ್ ತಾಯಿನ ಕೇಳು, ತಾಯಿ ಹಾಲು ಮೂರು ದಿನ ಕೊಡ್ತಾ ಇರಲಿಲ್ಲ, ಅನಾರೋಗ್ಯ ಬರುತ್ತೆ ಅಂತ. ಮತ್ತೆ ಒಂದು 1990s ಅಲ್ಲಿ ಹೇಳಿದ್ರು, ಇಲ್ಲ ಇಲ್ಲ ತಪ್ಪು, ಹುಟ್ಟಿದ ತಕ್ಷಣ ಅಜ್ಜನ್ನು ಹಾಲು ಕೊಡಿಸ್ಬೇಕು ಮಗುಗೆ ಅಂತ. ಈ ತಲೆಯಿಂದ ತೆಗಿರಿ ಈ ಮೂಢನಂಬಿಕೆ ಅನ್ನೋದು. ಅಮ್ಮಿ ತುಂಬಾ ಸುಂದರವಾದ ಮಗು ಕಣ, ನೀನು ತಪ್ಪು ಮಾಡಿಲ್ಲ, ನಿನ್ನ ಮಗು ರಾಜ ಆಗತ್ತೆ, ನೀನು ಅದನ್ನ ನಂಬಿ ಬದುಕು. ಇನ್ನು ಮುಂದೆ ಈ ಸಿಸೇರಿಯನ್ಗಳು ಮಾಡಿಸೋದು, ಈ ಜ್ಯೋತಿಷ್ಯರಿಗೆಲ್ಲ ಒಂದು ಸಂದೇಶ, ದಯವಿಟ್ಟು ಸಿಸೇರಿಯನ್ಗೆ ಟೈಮ್ ಕೊಡಬೇಡಿ. ಸಿಸೇರಿಯನ್ ಆಗಿರೋ ಮಗುಗೆ ಜಾತಕ ಮಾಯವಾಗ್ಬಿಡುತ್ತೆ, ಸತ್ಯ ಜಾತಕ ನಿಲ್ಲೋದಿಲ್ಲ. ಡಾಕ್ಟರ್ಗಳು ಹಣಕ್ಕೋಸ್ಕರ ಮಾತ್ರ ಸಿಸೇರಿಯನ್ ಮಾಡ್ತಿಲ್ಲ, ಈ ಜನ ಕೇಳೋದಕ್ಕೋಸ್ಕರನೂ ಮಾಡ್ತಾ ಇದ್ದಾರೆ, ಈ ಜ್ಯೋತಿಷ್ಯರ ಅವಳಿಯಿಂದನೂ ಮಾಡ್ತಾ ಇದ್ದಾರೆ, ತಮ್ಮ ಸಮಯ ಸೇವ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ದೇಶಕ್ಕೆ ದುಷ್ಪರಿಣಾಮ ಆಗ್ತಾ ಇದೆ. ವೀಕ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟಿದ್ರೆ ನಮ್ಮ ದೇಶಕ್ಕೆ ತೊಂದರೆ ಆಗುತ್ತೆ. ಸ್ಟ್ರಾಂಗ್ ಮಕ್ಕಳು ಹುಟ್ಟಬೇಕು ಅಂದರೆ ಮ್ಯಾಕ್ಸಿಮಮ್ ಟೈಮ್ ತಾಯಿ ಗರ್ಭದಲ್ಲಿ ಇಷ್ಟ ಬಂದಷ್ಟು ಕಾಲ ಇರಬೇಕು. ಎಷ್ಟು ಹೊತ್ತು ತಾಯಿ ಗರ್ಭದಲ್ಲಿ ಇರುತ್ತೋ ಮಕ್ಕಳು ಅಷ್ಟು ಸ್ಟ್ರಾಂಗ್ ಆಗ್ತಾರೆ. ಇದನ್ನು ನಮ್ಮ ದೇಶಕ್ಕೆ ತುಂಬ ದೊಡ್ಡ ಆಘಾತ. ಇದನ್ನು ಬರೆದಿಟ್ಕೊಳ್ಳಿ, ಒಬ್ಬ ಜ್ಯೋತಿಷಿಯಾಗಿ ಅಹೋರಾತ್ರ ಊಹನಾ ಸಿದ್ಧಾಂತದಲ್ಲಿ ಹೇಳ್ತಾನೆ. ಇವಾಗ 2025 ಈ ಸಿಸೇರಿಯನ್ಗಳ ಹಾವಳಿ ಇರುತ್ತೆ. ಮತ್ತೆ ಇದೇ ವಿಜ್ಞಾನನೇ ಹೇಳುತ್ತೆ ಸಿಸೇರಿಯನ್ನಿಂದ ಬ್ರೀಡ್ ಬರ್ತಾ ಇಲ್ಲ ಸರಿಯಾಗಿ ಅಂತ. ಎಲ್ಲರೂ ನಾರ್ಮಲ್ ಡೆಲಿವರಿಗಳು ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮತ್ತೆ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸು, ಸಾವರ್ಕರ್, ಜಗದೀಶ್ ಚಂದ್ರ ಬೋಸು, ಹೀಗೆ ನಮ್ಮ ದೇಶದ ಮಹಾನ್ ಪುರುಷರು, ತಾನ್ಸೇನು, ತ್ಯಾಗರಾಜರು, ಇಂಥ ಮಹಾಪುರುಷರು ತುಂಬ ಗರ್ಭಗಳಲ್ಲಿ ಹುಟ್ಟಿ ಬರ್ತಾರೆ. ಅಗಣಿತವಾದ ಮಹಾಪುರುಷರು ಹುಟ್ಟುತ್ತಾರೆ. ನೀವು ಆ ಮಹಾಪುರುಷನ ಹುಟ್ಟೋಕೆ ಬಿಡ್ತಿಲ್ವಲ್ಲ? ಇವೆಲ್ಲ ಬಿಡಿ, ನೀವು ಇನ್ನು ಮುಂದೆ ಜ್ಯೋತಿಷ್ಯರ ಹತ್ರ ಹೋಗಿ, ಹೋಗಬೇಡಿ ಅನ್ನಲಿಲ್ಲ, ಸರಿಯಾದ ಜ್ಯೋತಿಷ್ಯರ ಹತ್ರ ಹೋಗಿ, ಜೀವನದ ಮಾರ್ಗ ಕಲಿಸುವ ಜ್ಯೋತಿಷ್ಯರ ಹತ್ರ ಹೋಗಿ. ಯಾಕಂದ್ರೆ ಅವ್ರಿಗೆ ಅನುಭವ ಇರುತ್ತೆ, ಯಾವ್ಯಾವ ಕಷ್ಟದಲ್ಲಿ ಹೇಗಿರಬೇಕು, ಮನುಷ್ಯನಿಗೆ ಎಂಥ ಎಂಥ ಕಷ್ಟಗಳು ಬರುತ್ತೆ ಅಂತ ಅವ್ರ ಹತ್ರ ಹೋಗ್ತಾ ಇರ್ತಾರೆ. ಆ ಅನುಭವವನ್ನ ನಿಮಗೆ ಹಂಚ್ತಾರೆ, ನಿಮ್ಮ ಅನುಭವವನ್ನ ಅವ್ರಿಗೆ ಹಂಚ್ತಾರೆ. ಸರಿಯಾದ ಜ್ಯೋತಿಷ್ಯನ ಗುರುತಿಸುವುದು ಕಲ್ತ್ಕೊಳ್ಳಿ ನೀವು. ಈ ರೀತಿ ನಿಮ್ಮ ಮನಸ್ಸುಗಳ ಜೊತೆ, ಜೀವನಗಳ ಜೊತೆ ಆಟ ಆಡುವ ಯಾವುದೇ ಪ್ರೊಫೆಷನಲ್ಸ್ನ ನೀವು, ಆಫ್ ಬೀಟ್ ಪ್ರೊಫೆಷನಲ್ಸ್ನ ನೀವು ನಂಬೇಡಿ. ಇಟ್ ಮೇ ಬಿ, ಹಿ ಮೇ ಬಿ ಎ ಡಾಕ್ಟರ್, ಹಿ ಮೇ ಬಿ ಎ ಇಂಜಿನಿಯರ್, ಹಿ ಮೇ ಬಿ ಎ ಪಾಲಿಟಿಷಿಯನ್, ಹಿ ಮೇ ಬಿ ಎನಿಥಿಂಗ್ ಅಂತವ್ರನ್ನೆಲ್ಲ ನಂಬೇಡಿ. ಸತ್ಯಸಂಧತೆ ವಿದ್ಯೆ ಜೊತೆ ಇದ್ದಾಗ ಮಾತ್ರ ಆತ ಪವಿತ್ರ. ಈ ಸತ್ಯಸಂಧತೆಗೆ ಬೆಲೆ ಕೊಡು. ಬೇಸರ ಮಾಡ್ಕೋಬೇಡಪ್ಪ. ನಿನ್ನ ಹೆಸರೇನ? ರಾಘವೇಂದ್ರ. ರಾಘವೇಂದ್ರ, ಸಾರಿ ಕಣ, ಬೇಸರ ಆಯ್ತಮ್ಮ? ಇಲ್ಲ ಸರ್, ನಿಜವಾಗ್ಲೂ ಮನಸ್ಸು ಎಷ್ಟೋ ನನ್ನ ಹಗುರ ಆಯ್ತು. ನಾನು ನನ್ನ ಮಗನ ಬಗ್ಗೆ, ಭವಿಷ್ಯದ ಬಗ್ಗೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಬಟ್ ಈಗ ಸಿಸರಿನ ಆದ್ರಿಂದ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. 10 ಆಗುತ್ತೆ ಮಗುಗೆ ರಿಕವರ್ ಆಗೋದಕ್ಕಷ್ಟೇ. 10 ನಂತರ ಆ ಮಗು ನಾರ್ಮಲ್ ಆಗುತ್ತೆ. ಸಿಸೇರಿಯನ್ ಆಗದೆ ಇದ್ರೆ ಫಸ್ಟ್ ಪ್ರಥಮ ಮಾಸದಲ್ಲೇ ಮಗು ಸ್ಟ್ರಾಂಗ್ ಇರುತ್ತೆ. ಈ ಸಿಸೇರಿಯನ್ ಆಘಾತದಿಂದ ಆಚೆ ಬರೋದಕ್ಕೆ ಮಗುಗೆ 10 ಇಡಿ. ತುಂಬಾ ನಿಮ್ಮ ಮಕ್ಕಳು ಆಕ್ಚುಲಿ ಬೆಡ್ಡಲ್ಲಿ ಉಚ್ಚೆ ಮಾಡ್ಕೋತಿಲ್ಲ ಅಂದ್ರೆ ನಿನ್ನ ಅದೃಷ್ಟ. ತುಂಬಾ ಮಕ್ಕಳು 10 ಉಚ್ಚೆ ಮಾಡ್ಕೊಳ್ತಾರೆ, ಎಫೆಕ್ಟ್ ಆಗುತ್ತೆ. ಅದರಿಂದ ತಾಯಿ ಗರ್ಭದಷ್ಟು ಶ್ರೇಷ್ಠವಾದ್ದು ಮಗುವಿನ ಏಳಿಗೆಗೆ ಇನ್ಯಾವುದೂ ಇಲ್ಲ. ನಮ್ಮ ದೇಶದ ಅವರ ಹತ್ರ ತುಂಬಾ ಮಹಾನುಭಾವರನ್ನ ಅಧ್ಯಯನ ಮಾಡಿದಾಗ ಮ್ಯಾಕ್ಸಿಮಮ್ ಮಹಾನುಭಾವರು 10 ಮೇಲೆ ತಾಯಿ ಗರ್ಭದಲ್ಲಿದ್ದಾರೆ. ಅಂದ್ರೆ ತಾಯಿ ಗರ್ಭ ಶ್ರೇಷ್ಠತೆಯನ್ನು ಕೊಡುತ್ತೆ. ತಾಯಿಯಿಂದ ಮಕ್ಕಳನ್ನ ಬೇರ್ಪಡಿಸಬೇಡಿ. ನೀವು ಬೇಕಾದ್ರೆ ಸಿಸೇರಿಯನ್ ಅಷ್ಟೇ ದುಡ್ಡು ತಗೊಳ್ಳಿ. ನಮ್ಮ ದೇಶದಲ್ಲಿ ಹೆಚ್ಚು ನಾರ್ಮಲ್ ಡೆಲಿವರಿ ಸಾಗೋ ಮಾಡಿ. ಇನ್ನೇನು ಏನು ಮೇನ್ ಫೋನಲ್ಲಿ ಹೇಳ್ತಿದ್ದೆ, ಒಳ್ಳೆ ಆರ್ಟಿಸ್ಟ್ ಅಂತ ನೀನು? ಹೌದಮ್ಮ, ಒಳ್ಳೇದಾಗ್ಲಿ. ಪವಿತ್ರ ಸರಸ್ವತಿ ಇದು, ನೀನು ಚೆನ್ನಾಗಿ ಓದಪ್ಪಿ. ಹಾ, ಇನ್ನೇನು ಮಾಡಬೇಕು? ರೈತನಾಗು, ರೈತರಿಗೆ ಉಪಕಾರ ಮಾಡು. ನೀನು ಕನ್ಸ್ಟ್ರಕ್ಷನ್ ಮಾಡುವಾಗ ಗಿಡಗಳಿಗೆ ಹಾನಿಯಾಗದಂತ ನೋಡ್ಕೊ. ಮರಗಳು ಅಡ್ಡ ಬಂದಾಗ ಕಡಿಯೋಕೆ ನಿಮ್ಮ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟರೆ ಇಲ್ಲ ಅಂತ ಹೇಳು. ಇಂಪಾರ್ಟೆಂಟ್ ಮಿಷನ್ಸ್ ತರಿಸಿ
ಆ ಮರಗಳನ್ನ ಪ್ರಾಪರ್ ಪ್ಲೇಸ್ ಅಲ್ಲಿ ಲಿಫ್ಟ್ ಮಾಡಿಸು. 30-40 ವರ್ಷ 100 ವರ್ಷ ಬೆಳೆದ ಮರ ನಾನು 10 ಗಿಡದಲ್ಲಿ ಅಳಿಯೋಕ್ಕಾಗಲ್ಲ. ಹಾ, ಇವೆಲ್ಲ ಚೆನ್ನಾಗಿ ನೋಡ್ಕೋಬಲ್ಲರು. ನಾವು ಒಳ್ಳೆಯವರಾಗಿದ್ರೆ ಒಳ್ಳೆ ಮಕ್ಕಳಾಗ್ತಾರೆ. ಧನ್ಯವಾದ. ಅಹೋರಾತ್ರ.